ಇವತ್ತು ನಮ್ಮ ಪಕ್ಷದ ಒಬ್ಬ ನಾಯಕರಾದಂತ ರಾಜಣ್ಣ ಅವರು ನಮ್ಮ ರಾಜ್ಯದ ಹಿರಿಯ ರಾಜಕಾರಣಿಗಳು ಅವರ ಪರಿಸ್ಥಿತಿ ಬಗ್ಗೆ ಮಾತಾಡಿದಂತ ಮಾತು ಇಡೀ ಕಾಂಗ್ರೆಸ್ ಪಕ್ಷ ಖಂಡಿಸುತ್ತದೆ ನಾನು ವೈಯಕ್ತಿಕವಾಗಿ ಒಬ್ಬ ಪಕ್ಷದ ನಾಯಕನಾಗಿ ಒಬ್ಬ ನಾಯಕರು ಮಾನವೀಯತೆಯಿಂದ ಮೊದಲು ಮೆರಿಬೇಕು ಸಮಾಜಕ್ಕೆ ರಾಷ್ಟ್ರಕ್ಕೆ ಒಬ್ಬ ಸೇವೆ ಮಾಡಿದಂತ ಒಬ್ಬ ಹಿರಿಯ ನಾಯಕರು ನಾವೇ ಅವರಿಗೆ ಪ್ರಧಾನಮಂತ್ರಿ ಮಾಡಿ ಅವರಿಗೆ ಗೌರವದಿಂದ ಇಡೀ ರಾಷ್ಟ್ರ ಕಾಣ್ತಾ ಇದೆ ಅಂತ ವ್ಯಕ್ತಿಗಳ ಆರೋಗ್ಯದ ಬಗ್ಗೆ ಈ ರೀತಿ ಮಾತಾಡೋದು ಸರಿಯಿಲ್ಲ ನಾನು ಕೂಡಲೇ ರಾಜಣ್ಣ ಅವರಿಗೆ ಕರೆ ಮಾಡಿ ಅವರು ಕ್ಷಮಾಪಣೆ ಮಾಡಬೇಕು ಅಂತ ಹೇಳಿ ನಾನು ಸೂಚನೆಯನ್ನು ಕೊಡ್ತೇನೆ ನಾನು ಕೂಡ ಈ ಸಂದರ್ಭದಲ್ಲಿ ಇದನ್ನು ಖಂಡಿಸ್ತಾ ಇದ್ದೇನೆ ನಮ್ಮ ಆಂತರಿಕವಾಗಿ ಇದರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಮಾಡ್ತೇನೆ ಸಮಾಜ ಕೂಡ ಇದರಿಂದ ತಾಳ್ಮೆಯಿಂದ ಇರಬೇಕು ಅಂತೇಳಿ ನಾನು ಮನವಿ ಮಾಡಿಕೊಳ್ತೇನೆ ನಾವು ಇಂಥ ಒಂದು ಹೇಳಿಕೆಗಳಿಗೆ ನಾವು ಅವಕಾಶ ಕೊಡುವುದಿಲ್ಲ ಒಬ್ಬ ಪೂಜ್ಯ ಸಮಾನಾದಂತ ದೇವೇಗೌಡರಿಗೆ ಅವರಿಗೆ ಉತ್ತಮವಾದಂತಹ ಆರೋಗ್ಯ ಮತ್ತು ಇನ್ನ ಉತ್ತಮವಾದಂತಹ ಸೇವೆ ಮಾಡುವಂತ ಅವಕಾಶ ಭಗವಂತ ಅವರಿಗೆ ಕೊಡ್ಲಿ ನಮ್ಮ ರಾಜ್ಯದ ಒಂದು ದೊಡ್ಡ ಆಸ್ತಿ ಅನ್ನೋದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ.